ನಮಸ್ಕಾರ ವೀಕ್ಷಕರೇ. ನಮಸ್ತೆ ವೀಕ್ಷಕರೇ. ಸೊ ಗೋವಿಂದಣ್ಣವರು ಯಾವುದೋ ಒಂದು ಕೇಸು ಎಲ್ಲೋ ಒಂದು ಕಡೆ ಜಾಗದಲ್ಲಿ ಹೋಗಿ ಸರ್ಚ್ ಮಾಡ್ಬೇಕಾದ್ರೆ ಭೂಮಿ ಮೇಲೆ ಅವರು ಓಡಾಡ್ಬೇಕಾದ್ರೆ ಒಳಗಡೆ ಭೂಮಿ ಒಳಗಡೆ ಒಂದು ದೇವಸ್ಥಾನ ಇದೆ ಅನ್ನೋದು ಅವ್ರಿಗೆ ಗೋಚರಾಗೈತೆ. ಆ ವಿಚಾರನ ನಾನು ಲಾಸ್ಟ್ ಎಪಿಸೋಡಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೆ. ಸೊ ನೆಕ್ಸ್ಟ್ ಮಾತಾಡ್ತೀವಿ ಅಂತ. ಗೋವಿಂದಣ್ಣ ಈಗ ಯಾವ ಜಾಗ ಫಸ್ಟ್ ಹೇಳಿ, ಮತ್ತು ಅದು ಕಂಪ್ಲೀಟ್ ದೇವಸ್ಥಾನನ ನಿಮಗೆ ಯಾವ ಥರ ಅಲ್ಲಿಗೆ ಹೋದ್ರಿ, ಆ ಜಾಗಕ್ಕೆ ಯಾವ ಥರ ನಿಮ್ಗೆ ಅದು ದೇವಸ್ಥಾನ ಭೂಮಿಯಲ್ಲಿದೆ ಅಂತ ಒಂದು ಗೋಚರ ಆಯಿತು. ಸೊ ಅದು ತುಂಬ ಕುತೂಹಲ ಐತೆ, ತುಂಬ ಪುರಾತನವಾದ ದೇವಸ್ಥಾನಗಳು ನಮ್ಮ ಭೂಮಿ ಒಳಗೆ. ಪುರಾತನದಲ್ಲ ಅಣ್ಣ, ನನಗೆ ಅದು ಅದಾಗಿದ್ದ ನೋವುಗಳನ್ನ ನೋಡ್ಕೊಂಬಿಟ್ರೆ ಇನ್ಯಾರು ಸಾಮಾನ್ಯ ಮನಸ್ಸಾಯ್ತು ಈಚೆಗೆ ಬರ್ತಿರಲ್ಲ. ಹೌದಾ? ಆ ಥರ ತೊಂದರೆ ಐತೆ ಅಲ್ಲಿ, ಸಾಮಾನ್ಯದ ಇದ್ದರೆ ಈಚೆಗೆ ಬರ್ತಿರಲ್ಲ ಅಲ್ಲಿ. ನನಗೇನಾಯಿತು, ನಿಮ್ಮ ಮೀಡಿಯಾದಲ್ಲಿ ನೋಡ್ಕೊಂಬಿಟ್ಟು ಯೂಟ್ಯೂಬಲ್ಲಿ ನನಗೆ ಫೋನ್ ಮಾಡಿದ್ರು ಪಾಯಿಂಟ್ಗೆ ಅಂತ ಹೇಳ್ಬಿಟ್ಟು. ಬೋರ್ವೆಲ್ ಪಾಯಿಂಟ್, ಬೋರ್ವೆಲ್ ಚಿಕ್ಕಮಗಳೂರು ಹತ್ರ ಇಮ್ಮಡಿ ಅಂತ ಹೇಳ್ಬಿಟ್ಟ ಊರು. ಇಮ್ಮಡಿ, ಇಮ್ಮಡಿ, ಇಮ್ಮಡಿ ಪುಲಿಕೇಶ್ ಅಂತ ಕೇಳಿದೀವಿ ನಾವು. ಇಮ್ಮಡಿ, ಇಮ್ಮಡಿ ಅಂದರೆ ಅದೇ ಥರ ಜಾಗದ ಇಲ್ಲ ಅದು ಬೇರೆನಾ? ಇದು ಅದೇ ಜಾಗ ಪುಲಿಕೇಶ್ ಇದ್ರಲ್ಲ, ಒಟ್ಟಿನಾಗ ಅಲ್ಲೇ ಇರ್ಬೇಕಣ್ಣ. ಇಮ್ಮಡಿ ಅನ್ನೋ ಊರು, ಊರು ಚಿಕ್ಕಮಗಳೂರು ಹತ್ರ. ಓಕೆ. ಚಿಕ್ಕಮಗಳೂರಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ ಇಮ್ಮಡಿ ಅಂತ ಹೇಳ್ಬಿಟ್ಟು. ಅಲ್ಲಿ ಬೋರ್ವೆಲ್ ಪಾಯಿಂಟ್ಗೆ ಅಂತ ಕರೆಸ್ತ ಹೋದೆ ನಾನು ಪಾಯಿಂಟ್ಗೆ. ಏನೈತೆ, ನಾನು ಕರ್ತವ್ಯ ಏನೈತೆ, ನಾನು ಮೊದಲೇ ಹೋದ್ರೆ ಭೂಮಿಗೆ ಏನು ಸ್ಮರಣ ಮಾಡ್ಬೇಕು, ನಾನು ಮಾಡಿ ಆ ದೇವ್ರನ್ನ ಆಹ್ವಾನ ಮಾಡ್ಕೊಂಡೆ, ನಾನು ಗಂಗಮ್ಮನಿಗೆ ಪಾಯಿಂಟ್ ಮಾಡ್ಕೊಂಡೆ, ಪಾಯಿಂಟ್ ಮಾಡಿ ಆ ಜಾಗದಲ್ಲಿ ಹೋಗಿ ಪಾಯಿಂಟ್ ಕೊಟ್ಟೆ. ಆಮೇಲೆ ಇನ್ನೊಂದು ಕೊಟ್ಟೆ, ಎರಡು ಪಾಯಿಂಟ್ ಕೊಟ್ಟೆ. ಎರಡು ಪಾಯಿಂಟ್ ಕೊಟ್ಟಮೇಲೆ ಅವರೇ ಮಾಡಿಬಿಟ್ರು, ಸ್ವಲ್ಪ ಬನ್ನಿ ಅಣ್ಣ ಮುಂದೆ ಕೆಳಗಡೆಗೆ ಹೋಗೋಣ ಕೆಳಗಡೆಗೆ. ಅಲ್ಲಿ ಒಂದು ಸ್ವಲ್ಪ ಬಾವಿ ಐತೆ ಅಣ್ಣ, ಅಷ್ಟು ದೂರದಲ್ಲೇ ಬಾವಿ. ಹಾಂ, ಇದು ಬಾವಿ, ನಾವು ಇಲ್ಲೇ ಹೋಗ್ಬೇಕು, ಎಡ್ಜಲ್ಲೇ ಎಡ್ಜಲ್ಲಿ ಹೋಗ್ಬೇಕು. ನಾನೇನೋ ಸುಳ್ಳು ಹಾಕ್ಯಂಡು ಏನಾರು ಬಾವಿ ಬಿದ್ದರೆ ಏನು ಮಾಡೋದು? ನೀವು ಕಣ್ಣು ಮುಚ್ಚಿರ್ತೀರ, ನಿಮ್ಗೆ ಯಾವುದೋ ಒಂದು ಇದರಲ್ಲಿ ಮೂಮೆಂಟ್ ಆಗಿ. ನಾನು ಯಾರನ್ನೂ ಎಲ್ಲಿಗೂ ಕರ್ಕೊಂಡೋಗಲ್ಲ, ನಾನು ಒಬ್ಬನೇ ಏಕಾಂಗಿಯಾಗಿ ಹೋಗೋದು. ಹೌದು. ಆಮೇಲೆ ಏನೈತೆ, ನಾನು ಅಕರಾತ್ರಿ ಆಗಲಿ ಸರ್ವತ್ತಾಗಲಿ ನಾನು ಒಬ್ಬೊಬ್ಬನೇ ಓಡಾಡ್ತೀನಿ. ಈ ಹಿಂಗೆ ಓಡಾಡ್ಬೇಕಾದಾಗ ಏನಾದರೂ ನಾನು ಏನೋ ಬಾವಿಯೊಳಗೆ ಬಿದ್ದುಬಿಟ್ರೆ ಜಲಕ್ರೀಡೆ ಇರ್ತಾರೆ, ನಂಬಿಕೆಂಬಿಡ್ತಾರೆ. ಬಾವಿಯಲ್ಲಿ ಬಿದ್ದಾಗ ಜಲ ರಾಕ್ಷಸರುಗಳು ಇರ್ತಾರೆ ಅಣ್ಣ ಅದ್ರಾಗೆ. ಓಕೆ. ಜಲ ಅದರಲ್ಲಿ ಏನಾಗುತ್ತೆ ಅಂದರೆ ಅವು ನಮ್ಮಂತರ ಏನೈತೆ ಬೆಳೆಯಕ್ಕೆ ಬಿಡಲ್ಲ. ಅವಾಗೇನಾಗುತ್ತೆ ಅಂದಾಗ ನಾನು ಪೂಸಕ್ಕನ್ನೇನೈತೆ ಆ ಬಾವಿ ತಕ್ಕ ಹೋದೆ, ಕರ್ಕೊಂಡು ಹೋದೆ. ಅತ್ತಿಂದ ನಾನು ನೋಡೋಣ ಹೋದು ಈ ಜಾಗದಲ್ಲಿ ಹಿಂಗೆ ಹೋಗಿ ತಿರ್ಗಿ ಅತ್ತಿಂದ ಬರೋಕೆ ಎರಡು ಕಾಲು ಹಿಡ್ಕೊಂಡು ಜಗ್ಗಿಬಿಟ್ಟು. ಯಾವ ಥರ ಅದು ನಿಮ್ಗೆ ಅನುಭವ? ಕಾಲು ಹಿಡ್ದಣ್ಣ, ಒಂದು ಆನೆ ಯಾವ ಥರ ಜಗ್ಗುತ್ತೆ ಆ ಥರ ಮುಂದಕ್ಕೆ ಬಿಟ್ಟಿಲ್ಲ ನಿಮ್ಮನ್ನ? ಓ, ನಿಮ್ಮ ಕೈ ಹಿಡ್ದು ಹೆಂಗೆ ನಾನು ಎಳಿತೀನಲ್ಲ ಆ ಥರ, ಒಂದು ಕಾಲು ಒಂದು ಸ್ಟೆಪ್ ಹಿಂಗೆ ತೆಗೆದು ಹಿಂಗೆ ಇತ್ತಕ್ಕೆ ಆಗ್ತಾ ಇಲ್ಲ ಅಣ್ಣ, ಖುಷಿಯಾಗಿ ಬಿಡ್ತಾ ಇದೆ. ಮನುಷ್ಯರೇ ಗಟ್ಟಿಯಾಗಿ ಹಿಡ್ಕೊಂಡವ್ರೆ ಅನ್ನೋ ಥರನ? ಹಾಂ, ಈ ಅಲ್ಲಿ ಏನು ಅಲ್ಲಿ ರಕ್ಷಣೆ ಗವೆ ಅಂತಾವಲ್ಲ, ಅದಕ್ಕೆ ನಾನು ಹಂಗೆ ಅಂದರೆ ನೀವು ಕಣ್ಣು ಮುಚ್ಚಿದ್ದೀರಾ? ಕಣ್ಣು ಮುಚ್ಚಿದ್ದೀನಿ. ತಿರುಗೇನಾಯ್ತು, ತಿರ್ಗಿ ಇದೇನು ಹಿಂಗೆ ಆಗ್ತಾಯಿದೆ ಅಂತೇಳ್ಬಿಟ್ಟು ತಿರ್ಗಿ ಅಮ್ಮನ ಕರ್ಕೊಂಬಿಟ್ಟೆ ನಾನು ಪೂರ ಸಂಪೂರ್ಣ ತಾಂಡೆ. ಏನೈತಿ ನೋಡಮ್ಮ ಇಲ್ಲಿ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ. ನಾನು ತಿರ್ಗಿ ಅವಾಗೇನಾಯ್ತು, ಇಲ್ಲಿ ಅಖಿಲಾಂಡೇಶ್ವರಿ ಅಂತ ದೇವರಿದೆ ಅಂತ ಆ ಭೂಮಿಯಲ್ಲಿ. ಭೂಮಿಯಲ್ಲಿ. ಸೊ ಆಗ ನಿಮ್ಗೆ ಅದು ಅಮ್ಮ ಆಮೇಲೆ ಕರೆದಿ, ಗೊತ್ತಾಗ್ಬಿಡ್ತು. ಆಮೇಲೆ ಕರೆದೆ ಅವನ ಪಾಯಿಂಟನ್ನು. ಅದುವರೆಗೂ ಅವ್ರು ಹೇಳಿಲ್ಲ ನಿಮಗೆ? ನೀ ಹೇಳಿಲ್ಲ. ಏ ಬರಪ್ಪ ಇಲ್ಲಿ ಅಂದೆ. ಈ ಯಾರಿಗಾರ ಹಿಂಗೆ ಮಾಡಬೇಡ ನೀನು ಏನು ಅಂತಂದು. ಇಲ್ಲಿ ಮೂಲ ಸ್ಥಾನದ ಒಂದು ದೇವರೈತೆ, ಸುಮಾರು ಹಳೆಯ ವರ್ಷದಿದು, ರಾಜರ ಕಾಲದ ದೇವರಿದು. ನಮಗೇನೋ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡ್ತಿದ್ದಿ? ನಾನೇ ಆಗಿರೋದಕ್ಕೆ ದೇವ್ರನ್ನ ಆಹ್ವಾನ ಮಾಡ್ಕೊಂಡು ಈ ಶಕ್ತಿಯಿಂದ ಆಚೆಗೆ ಹೋಗ್ತಾ ಇದ್ದೀನಿ. ಬೇರೆಯವ್ರು ಯಾರು ಬಂದಿದ್ರಿ, ಏನೈತೆ ಜಾಗ ಪರಿಶೀಲನೆ ಮಾಡೋಕ್ಕೆ ಬಂದನು, ಏನೋ ನಿಧಿ ನಿಪೇಕ್ಷೆ ಅಂತೇಳ್ಬಿಟ್ಟು ಅವನೇನೋ ರಕ್ತ ಕಕ್ಕೊಂಡ ಇಲ್ಲ ಏನೋ ಬಲಿಯಾಗಿದ್ರೆ ಅವ್ನಿಗೆ ಏನು ಮಾಡ್ತಿದ್ದೆ ನೀನು? ತೊಂದರೆ ಆಗೋದು ಬೇರೆಯವ್ರು. ಇವತ್ತು ಅವ್ರ ಮನೆಯೊಳಗೆ ಜೀವನ ಅಚೀವ್ ಮಾಡೋಕ್ಕಾಗಲ್ಲ, ಅಥವಾ ಅದ್ರೊಳಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಆ ಭೂಮಿನಲ್ಲಿ ಏನೂ ಬೆಳೆ ಆಗ್ತಾ ಇಲ್ಲ, ಬೆಳೆನೂ ಆಗ್ತಾ ಇಲ್ಲ. ಅದಲ್ಲ, ಅವ್ರು ಅಲ್ಲಿ ವಾಸ ಅನ್ನತಕ್ಕದ ಒಂದು ಬೆಳಕಾಗಕ್ಕಾಗಲ್ಲ ಆ ಥರ. ಆಮೇಲೆ ಏನು ಮಾಡ್ತಾವೆ ಅಣ್ಣ, ಏನೈತೆ ನೀನು? ದೇವಸ್ಥಾನ ಆಯ್ತಪ್ಪ ಇಲ್ಲಿ, ಇದು ದೇವ್ರು ಇದೆ, ಇದು ಹಳೆ ದೇವಸ್ಥಾನದ ಜಾಗ ಇದು ಅಂತ. ಹೌದಾ? ಹೂನಣ್ಣ. ಮತ್ತೆ ಅಣ್ಣ, ನಮಗೆ ಇಲ್ಲಿಂದ ತಕ್ಕ ಹೋಯ್ದು ಅಣ್ಣ, ನಾವೂ ಇಲ್ಲಿಂದ ತಕ್ಕ ಹೋದ್ಮೇಲೆ ನನಗೇನೈತೆ ಇಲ್ಲಿಂದ ಇತ್ತು ನಮಗೆ ಗೊತ್ತಿಲ್ಲ. ದ್ವಾರಪಕ ತಕ್ಕ ಹೋಗ್ಯಾನೆ. ಆಮೇಲೆ ಏನೈತೆ, ಇದನ್ನು ಮಖ ಒಂದು ಮಕಡ ಹಿಡ್ದಪ್ಪ, ಮಖ ತಾಂಬಂದು ತಲೆ ತೋರಿಸ್ತಾನೆ ನೋಡೋಣ. ಇದನ್ನು ಸಿಕ್ಕಿದೆ ಅವ್ರಿಗೆ, ಸಿಕ್ಕಿದೆ ಅದು. ಅದು ಏನೈತೆ, ನರ್ತಕಿಯರು ದ್ವಾರಬಾಕ್ಲಲ್ಲಿ ಹತ್ತಾ ಇರ್ತಾನೆ ನರ್ತಕಿಯರು. ಆ ನರ್ತಕಿಯರ್ನೇನೈತೆ ಅದನ್ನು ತಂದು ಕೊಟ್ಟ ಮಕಡನ. ಆಮೇಲೆ ನಾನು ಹೇಳಿದೆ, ಓ ಇದು ನರ್ತಕಿಯರ್ ಕಣಪ್ಪ, ಅಮ್ಮನ ಶಿಲೆ ಏನೈತೆ ಹಿಂದುಗಡೆಗೈತೆ, ಇದು ದ್ವಾರಬಾಕ್ಲಿಗೆ ಇಕ್ಕಿರ್ತಾರಲ್ಲ ಆ ನರ್ತಕಿಯರ ಮಕಡ, ಇದು ತಲೆ ಮಾತ್ರ ಇಷ್ಟಕ್ಕೆ ಕಟ್ಟಾಗೈತೆ, ಮುರಿದೋಗಿದೆ ಮುರಿದೋಗಿದೆ. ಅದೇನಾಗಿದೆ ಅಂದರೆ ಜೆ ಸಿ ಪಿ ತಗ ಅಲ್ಲಿಂದ ಕೆಲಸ ಮಾಡಿಸಿದ್ದಾರೆ, ಕ್ಲೀನ್ ಮಾಡೋರು, ಕ್ಲೀನ್ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಅಲ್ಲಿಗೆ ಹೋಗಿಬಿಟ್ರೆ ಸೀದಾ ಅವರು ದೇವಸ್ಥಾನದ ಒಳಗಡೆ ಹೋಗೋರು, ಎಂಟ್ರಿ ಆಗೋರು. ಅಷ್ಟೊತ್ತಿಗೆ ಅಲ್ಲಿರೋ ಶಕ್ತಿ ನೋಡಿರಿ, ಅದೆಲ್ಲ ನನಗೆಲ್ಲ ಶೇಖರಣೆ ಆಗ್ತಾಯಿದೆ. ಆ ಅಖಿಲಾಂಡೇಶ್ವರಿ ಅನ್ನೋ ತಾಯಿ ಇವತ್ತು ಅಲ್ಲಿ ಯಾವನ್ನು ಬಿಟ್ಕೊಂತ ಇಲ್ಲ.
ನಾನೇನಾಯ್ತು ತಾಯಿ ಅವನೇ ಮಾಡ್ಕೊಂಡೆ, ಅವ್ನು ನನ್ನ ಮಗ ಅಂತೇಳಿ ಅಮ್ಮ ಆಗ್ನೇ ಪರ್ಮಿಷನ್ ಕೊಡೋದಕ್ಕೆ ಆ ಜಾಗನೆಲ್ಲ ಬೋಂಡೆ ಸುತ್ತಾಡ್ಕೊಂಡು ನಾನು ಈಜಿಗೆ ಬಂದಿದ್ದೀನಿ. ಇವತ್ತು ಅದೇ ಜಾಗದಲ್ಲಿ ತುಂಬ ಅಭಿವೃದ್ಧಿ ಆಗುವಷ್ಟು ನೀರು ಕೊಟ್ಟೈತಿ. ಬೋರ್ವೆಲ್ ಪಾಯಿಂಟ್ ಸಕ್ಸಸ್ ಮಾಡಿದ್ದೀರ ಅಲ್ಲಿ? ಸಕ್ಸಸ್ಸು ನನ್ನ ಕರ್ತವ್ಯ ನಾನು ಮಾಡಿದೆ. ನೋಡಮ್ಮ ನಾನು ನಿನಗೆ ತೊಂದರೆ ಮಾಡೋಕ್ಕೆ ಬಂದಿಲ್ಲ, ನಿನ್ನ ದಾರಿಗೆ ನಾನು ಯಾವುದೂ ಅಡ್ಡ ಬರೋಲ್ಲ, ನಾನೇನು ಅಂತ ಬಂದಿದ್ದೇನೋ ನಾನು ಗುರಿ ಇಟ್ಕೊಂಡು ಆ ಗುರಿ ನಾನು ಮುಗಿಸ್ಕೊಂಡು ನನ್ನ ಪಡಿ ನಾನು ಹೊರಟೋಯ್ತೀನಿ. ಇಷ್ಟವಿತ್ತ ಇರು, ಇಲ್ಲ ನಿನಗೇನೋ ಇಲ್ಲಿ ತೊಂದರೆ ಆಗದ ನಾನು ನಿಂದು ಬಾ, ನಾನು ನಿನಗೇನು ಸೇವೆ ಕೊಡ್ಬೇಕು ನಾನು ಕೊಡ್ತೀನಿ. ನಾನೇನು ಇಲ್ಲಿ ಪೂಜ್ಕೊಂಡಿದ್ದೀನೋ ಅದ್ರ ಜೊತೆ ನಿನ್ನೂ ಪೂಜ್ಕೊಂತೀನಿ. ಇತ್ತ ಬಾ, ಇಲ್ವಾ ಇಲ್ಲೇ ಇರ್ತೇನೆ, ನೀನೈತೆ ಅವ್ರಿಗೆ ಬುದ್ಧಿ ಕಳ್ಸ್ಕೊಂಡು ತಿದ್ದಿಗೆ ಅಂತೀನಿ ಅಂತ ತಿದ್ದಿಗೆ ಅಂತೇಳ್ಬಿಟ್ಟು ನಾನು ಕೈ ಮುಗಿದ್ರೆ ನನಗೆ ಬರ್ತೀನಮ್ಮ, ಇನ್ನು ನನಗೆ ಪರ್ಮಿಷನ್ ಕೊಡು ಅಂತ ಆಯಿತು ಅಂತೇಳ್ಬಿಟ್ಟು ನಾನು ಏನಾಯ್ತು ಅಲ್ಲಿಂದ ಪರ್ಮಿಷನ್ ಅಂತ ನಾನು ಆಚೆಗೆ ಹೊರಟೆ. ಆಮೇಲೆ ಲಾರಿ ಕೊರಿಸಿ ಅಲ್ಲಿ ನೀರು ಚೆನ್ನಾಗಿ ಬಂತು, ಸಕ್ಕತ್ತಾಗ ಅವ್ರಿಗೆ ಇವತ್ತು ನೀರು ರನ್ನಿಂಗ್ ಆಡ್ತಾ ಇತ್ತು. ನಾನು ಆ ಥರ ಜನ ನನಗೇನಾಗುತ್ತೆ, ಹೊಲದೊಳಗೆ ಏನಿರುತ್ತೆ ಜನ ನಮ್ಗೆ ಯಾರಿಗೋಳಲ್ಲ. ಇಲ್ಲಿ ಈ ಜಾಗದೊಳಗೆ ಮುನಿ ಸಂಚಾರನೆ ಇರುತ್ತೋ, ಈ ಹಳೆವು ನಶಿಸಿ ಹೋಗಿರ್ತಾವೆ ಭೂಮಿಗಳು, ಒಂದೊಂದು ಯಾವ ಒಂದೊಂದು ಜಾಗದೊಳಗೆ ಏನಾಗುತ್ತೆ ಅಂದ್ರೆ ಅಣ್ಣ, ಕೆಟ್ಟದ್ದು ಯಾರ್ಯಾರೋ ಏನೇನೋ ಮಾಟ ಮಂತ್ರ ಮಾಡಿಗಳು ಇನ್ನೊಂದು ಏನೋ ಊತ ಹಾಕಿರ್ತಾರೆ. ಈ ಕಾಯಿ ಹಿಡ್ಕೊಂಡು ಏನಾಗ್ತಾರೆ, ಹಿಂಗೆ ಹೋಗ್ತಾ ಇರ್ತಾರೆ, ಹಿಂಗೆ ಕಡ್ಡಿ ಹಿಡ್ಕೊಂಡಣ, ಅಲ್ಲೇನಾರ ಓತವನ್ನು ಮುಗ್ರಿಸ್ಬಿದ್ದ ನೀನು ತಿರುಗಿ ಹಾಕೋದಿರಲ್ಲ. ಅಂದರೆ ಅವ್ನಿಗೆ ಯಾರು ಪಾಯಿಂಟ್ ಮಾಡೋಕೆ ಬಂದಿರ್ತಾನೆ ಅವನಿಗೆ ತೊಂದರೆ ಆಗುತ್ತೆ. ತೊಂದರೆ ಆಗುತ್ತೆ, ಅದು ನಾವು ಅನುಭವಿಸ್ತಲೇ ಇರ್ತಾನೆ ಅವನು. ಯಾಕೆ ಅಂತ ಅಂದರೆ ಅವನಿಗೆ ಅಷ್ಟು ಗೊತ್ತಾಗಲ್ಲ. ಅವನಿಗೆ ಇವನು ಅವನ ಹತ್ರ ಇರೋದೇನು ಗೊತ್ತಾ, ಯಾರೋ ಮಾಡ್ತಾರೆ ಅನ್ನೋದು ಒಂದು ಇದಕ್ಕೆ ನನಗೂ ಕಾಯಿ ಎದ್ದೇಳುತ್ತೆ ಅಂದ್ರೆ ಲೆಕ್ಕಾಚಾರಕ್ಕೆ ಮಾಡ್ತಾರೆ. ಬಟ್ ಅದು ಕಾಯಿ ಎದ್ದೇಳೋದಷ್ಟೇ ಸೂಚನೆ, ಬಟ್ ಒಳಗಡೆ ಏನೈತೆ ಅನ್ನೋದು ಕನ್ಫರ್ಮ್ ಗೊತ್ತಿಲ್ಲ. ಇವ್ರು ಕಾಯಿನೇ ನೀರು ಏನು ಮಾಡ್ತಾರೆ ಗೊತ್ತಾನಣ್ಣ, ಈ ಕಾಯಿ ಏನಾಗುತ್ತೆ ಈ ಮೂಮೆಂಟ್ ಆಗುತ್ತೆ, ಹಿಂಗೆ ಸ್ವಲ್ಪ ವೇರಿಯೇಷನ್ ಬರ್ತದೆ, ವೇರಿಯೇಷನ್ ಬರುತ್ತೆ. ಆ ಮೂಮೆಂಟ್ ಆಗಿದ್ದಕ್ಕೆ ನೀರು ಐತಿ ಇಲ್ಲಿ ಏನೋ ಲೆಕ್ಕಾಚಾರ ಗೊತ್ತಾಗುತ್ತೆ ಇವ್ರಿಗೆ. ಹೌದು, ಅಲ್ಲಿ ಕಾಯಿ ಎದ್ದೇಳಿಲ್ಲ ಅಂದ್ರೆ ನೀರಿಲ್ಲ ಅಂತಾರೆ ಅಷ್ಟೇ. ಅಂಥ ಕಾಯಿ ಪೂರ ಎದ್ದು ಮೇಲೆ ನೆಗದಾಡಿದ್ರು ಕಾಯಿ ಅಲ್ಲಿ ಅಂಥ ಜಾಗದಾಗ ಕೊರಿಸಿದ್ರು ನೀರು ಸಿಗಲ್ಲ. ಹೌದು ಸುಮಾರು ನಮ್ಮದು, ಯಾಕಂದರೆ ನನಗೆ ಅನುಭವ, ನಮ್ಮದೇ ತೋಟದಲ್ಲಿ 1500 ಅಡಿ ಹೊಡೆಸಿ ಲಾಸ್ಟಲ್ಲಿ ನೀರು ಯಾವುದೋ ತುಂಬ ಸಣ್ಣದಾಗ 1 ಇಂಚು ಎಷ್ಟು ಸುಮಾರು 1,500 ಅಡಿನಲ್ಲಿ ಸಿಕ್ಕಿದ್ದು, ಅದು ಎತ್ಕೊಳ್ಳೋಕ್ಕಾಗಲ್ಲ ಸಣ್ಣದು ಅಂತೇಳಿ ನಾನೇ. ಅಂದರೆ ನೀವಿನ್ನೂ ನನಗೆ ಅವಾಗ ಪರಿಚಯ ಇರಲಿಲ್ಲ, ನಾವು ಯೂಟ್ಯೂಬು ಮಾಡೋಕ್ಕೆ ಬಂದಿರಲಿಲ್ಲ ನಾನು, ನಾನು ಸಹಾಯ ಮಾಡೋಣ ಅಂತ ಹೋಗಿ ಅದು ಫೇಲ್ಯೂರ್ ಆಗಿರೋ ಅನುಭವ. ಆವತ್ತು ಅವ್ರ ಕಾಯಿ ತುಂಬಾ ಪಾಯಿಂಟ್ ಐತೆ ಹೊಡೀರಿ ಅಂತ ಹೊಡೆಸಿದ್ರು, ಅದು ಫೇಲ್ಯೂರ್ ಆಯ್ತಾಗ. ನನಗೆ ಅನುಮಾನ ಇರೋಂಥ ವ್ಯಕ್ತಿಗಳ ಹತ್ರ ನಾನು ಲಾರಿ ಹತ್ರ ಇರ್ತೀನಲ್ವಲ್ಲ, ನೀವೇನು ಇರ್ಬೋದು ಧೈರ್ಯ ಹೊಡೀರಿ ಅಂತೀನಿ ನಾನು. ಅಮ್ಮ ಇರುತ್ತೆ ಅಲ್ಲಿ, ಏನೈತೆ ಏನೇ ಸಮಸ್ಯೆ ಇದ್ರು ಅಲ್ಲಿ ಹಾಗೆ ಬಗೆಹರಿಸ್ಬಿಡ್ತೀನಿ. ಹಂಗೆ ಈ ಭೂಮಿ ಒಳಗೆ ಅಂದಂತಕ್ಕದ್ದು ಭೂಶಕ್ತಿಗಳು ಇದ್ದೇ ಇರ್ತಾನೆ. ಈ ನಿಧಿಗಳಿರತ್ತಾಗ ಮತ್ತು ಆರ್ಪಿಗಳಿರತ್ತಾಗ ಇವೆಲ್ಲ ನಾನು ಏನಾಯ್ತೆ ಅದ್ರ ಬಗ್ಗೆ ನನಗೆ ಯಾವತ್ತೂ ಗಮನ ಹರಿಸಲ್ಲ. ನನ್ನ ಗುರಿ ಏನು, ನನ್ನ ದಾರಿ ಏನು, ಇದ್ರ ಕೇಳ್ಬೋದು. ಇವೆಲ್ಲ ಗೊತ್ತಾಗತ್ತಲ್ಲ, ನೀವು ಗುಡ್ಲ ಮನೆಗೆ ಇರ್ಬೋದು, ನಾನು ತುಂಬಿದ ಮನೆಗೆ ದೊಡ್ಡ ಕುಟುಂಬ ನಾನು. ಇವತ್ತು ನನ್ನ ಮನೆ ಅನ್ನತಕ್ಕದ್ದು ಬಿಟ್ಟು ಗಿಡದೊಳಗೆ ಬಂದು ಗುಡ್ಲು ಕಟ್ಕೊಂಡಿರೋದು ಏನಕ್ಕೆ ಅಂದರೆ, ತಾಯಿ ಶಕ್ತಿಗೋಸ್ಕರ, ಒಂದು ಸಮಾಜ ಸೇವೆಗೋಸ್ಕರ ನಾನು ಹೆಂಗೆ ಬೇಕಾದ್ರೂ ಶೋಕಿ ಮಾಡ್ಬೋದು. ನನ್ನ ಸ್ವಾತಂತ್ರ್ಯಕ್ಕೆ ನಾನಿದ್ದರೆ ನಾನು ಶೋಕಿ ಮಾಡ್ಬೋದು. ನಾನೇನಾಯ್ತು ಅಮ್ಮನ ಮಗನಾಗಿ ನಾನು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ಬೇಕು ಅನ್ನೋದಕ್ಕೆ ಅವ್ರು ಸೇವೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೇನೈತೆ ಇವೆಲ್ಲ ನಿಮಗೇನು ಬೇಡ ಅಂತ ನಾವು ಶೋಕಿ ಮಾಡ್ಬೋದು. ನನ್ನ ಸ್ಟೈಲು, ನಾನು ಏರ್ ಡ್ರೈ ಹಾಕ್ಬೋದು, ನಾನು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ನಾನು ಇನ್ಸರ್ಟ್ ಮಾಡ್ಕೊಂಡು ಓಡಾಡಿದ ಮನುಷ್ಯನೇ ನಾನು. ಇವತ್ತು ನಾನೇನಾಗುತ್ತೆ ಅಂದರೆ ಇವೆಲ್ಲ ನಾನು ತಾಯಿ ಮಗನಾಗಿ ನಾನು ಇರ್ಬೇಕು, ಕೈಯು ಬಾಯಿ ಶುದ್ಧ ಇರಬೇಕು, ನಮ್ಮ ದೇಹ ಶುದ್ಧ ಆತ್ಮಶುದ್ಧಿ ಇರಬೇಕು. ಅದೇ ಇಂಥದ್ರಾಗ ಏನಾಗುತ್ತೆ, ಪೂಜಾರಿಗಳು ಇಲ್ಲಿ ತಿಂದುಬಿಟ್ಟು ಬಂದುಬಿಟ್ಟು ಇಲ್ಲಿ ಬಾಯಿ ರಕ್ಷೆ ಮಾಡೋ ಇಲ್ಲ ಬಂದು ಏನಮ್ಮ ನಿನ್ನ ಸಮಸ್ಯೆ ಅಂತಾರೆ. ಸೊ ಆವಾಗ ಯಾರೋ ಮಾಡಿದ್ದು, ಒಬ್ಬರು ಏನೋ ಮಾಡೋದನ್ನು ಎಲ್ಲರಿಗೂ ಅದನ್ನು ಅಳವಡಿಸ್ಬಿಡ್ತಾರೆ. ಈಗ ಯಾರೊಬ್ರು ಯಾರೋ ತಪ್ಪು ಮಾಡಿದಾಗ ಒಬ್ಬ ಮಾಡ್ತಾನಣ್ಣ, ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ದೇವ್ರನ್ನೇ ನಾನು ಅವ ಕುಂಡಿಸ್ಬಿಡ್ತೀನಿ ಅಂತಾರೆ, ಅವ್ರು ನಡೆಯಲ್ಲ. ಸೊ ಅದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ. ಅದನ್ನು ನಾನು ವಿಚಾರಣೆ ಏನು ಬಂತಲ್ಲ, ಈ ದೇವಸ್ಥಾನ ನಿಮ್ಮ ಕಣ್ಣಿಗೆ ಯಾವ ರೀತಿ ಇವಾಗ ಅಲ್ಲಿ ಅವರು ಎಲ್ಲೋ ಒಂದು ದ್ವಾರ ಬಾಗಿಲವರೆಗೂ ಏನೋ ಒಂದು ಸ್ವಲ್ಪ JCP ಕೆಲಸ ಮಾಡಿದಾಗ ಅಲ್ಲಿ ದ್ವಾರ ಬಾಗಿಲು ಸಿಕ್ಕಿದೆ ಅಂತ ಅವರು ಸ್ವಲ್ಪ ಅಲ್ಲೇನೋ ಸಿಕ್ಕಿದ ಇಂಟ್ರೆಸ್ಟ್ ಗೇಟ್, ಬಟ್ ಇನ್ನು ನೆಕ್ಸ್ಟ್ ಏನಿದೆ ಅನ್ನೋದು ಗೊತ್ತಿಲ್ಲ ಅವ್ರಿಗೂ, ಗೊತ್ತೇ ಇಲ್ಲ. ಮತ್ತು ಭೂಮಿ ಫುಲ್ ಮುಚ್ಚೋಗಿ ಪ್ಯಾಕ್ ಆಗಿರೋದ್ರಿಂದ ನಿಮ್ಗೇನು ಕಾಣಿಸ್ತು ಒಳಗೆ? ತಾಯಿ ಶಿಲೆ ಇದೆ. ಇನ್ನು ಏನೇನು ಬೇರೆ? ಅದನ್ನು ಪಬ್ಲಿಕ್ಕಿಗೆ ಕೊಡಬಾರ್ದಣ್ಣ. ಹೌದಾ? ಯಾಕೆ ಅಂದರೆ ನಮ್ಮ ಸರ್ಕಾರಕ್ಕೆ ನಾವೇ ಮೋಸ ಮಾಡ್ದಂಗೆ ಆಗುತ್ತೆ, ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ. ಅದನ್ನು ನಾನು ಅಲ್ಲಿ ಏನೇನೈತೆ ವಸ್ತು ಅದು, ಯಾಕೆಂದರೆ ಅದು ನಮ್ಮ ಸರ್ಕಾರಕ್ಕೆ ಅಲ್ಲಿ ನಾನು ಏನೈತೆ ಒಂದು ದೇವಾಲಯ ಅಭಿವೃದ್ಧಿ ಮಾಡೋರಿಗೆ ಮಾತ್ರ ಅದು ಸೀಮಿತ ಆಗುತ್ತೆ. ಅದನ್ನು ನನಗೂ ಪರ್ಮಿಷನ್ ನನಗೂ ನಾಲಿಗೆ ಬಂದಾಗುತ್ತೆ. ಯಾರೇ ಏನೇ ಮಾಡೋಕ್ಕೆ ಬಂದು ಶೋಧನೆ ಮಾಡೋಕ್ಕವ್ರು ಸಿಕ್ಕಲ್ಲ. ದೇವಸ್ಥಾನಗಳಿಗೆ ಪ್ರೂಫ್ಗಳು ಸಿಗ್ತವೆ, ದೇವಸ್ಥಾನ ಕಲ್ಲು ಮತ್ತು ಏನೈತೆ ದೇವಸ್ಥಾನ ಜಾಗ ಎಲ್ಲ ಪ್ರೂಫ್ ಸಿಗುತ್ತೆ, ಆದರೆ ಅಲ್ಲಿರೋ ಜಾಗದಾಗದೇನೂ ಸಿಕ್ಕಲ್ಲ.
ಒರಿಜಿನಾಲಿಟಿ. ಈಗಲೂ ಕೂಡ ಜಾಗ ನಾವು ಏನಾದರೂ ಯಾರಾದರೂ ನಮ್ಮ ಅಲ್ಲಿ ಭಾಳ ಭಾಳದ್ದೇ ಐತಣ್ಣ. ಅಲ್ಲ ಈಗ ನಮ್ಮ ವಿಡಿಯೋಗಳು ನೋಡಿ ಯಾರಾದರೂ ಆಸಕ್ತಿ ಇರೋರು ದೇವಸ್ಥಾನಗಳ ಬಗ್ಗೆ, ಇಲ್ಲ ನಮ್ಮ ಸರ್ಕಾರನೋ ಇಲ್ಲ ನಮ್ಮ ವೀಕ್ಷಕರಲ್ಲಿ ಯಾರಾದರೂ ತುಂಬ ನಮಗೆ ಆ ದೇವಸ್ಥಾನನ ಅಖಿಲಾಂಡೇಶ್ವರಿ ಅಂತ ಹೇಳಿದ್ರಿ, ಅಖಿಲಾಂಡೇಶ್ವರಿ ಅವರು ಭಕ್ತರಾಗ್ಬೋದು, ಆ ತಾಯಿ ಭಕ್ತರು ಯಾರಾದರೂ ಇದ್ದವರು, ನಾವು ಆ ಜಾಗನ ಒಂದು ಸ್ವಲ್ಪ ಮತ್ತೆ ಓಪನ್ ಮಾಡಿ ಅಲ್ಲಿ ದೇವಸ್ಥಾನನ ಮತ್ತೆ ಅದೇನು ಹಳೇದಿತ್ತು ಅದನ್ನು ಮತ್ತೆ ಪೂಜೆ ಮಾಡೋದಕ್ಕೆ ಇನ್ನೊಂದು ಮಾಡೋದಕ್ಕೆ ಯಾರನ್ನ ಮುಂದೆ ಬಂದು ಅಲ್ಲಿ ತೋಡೋಣ ಅಂತ ಏನಾದರೂ ಸಂಶೋಧನೆ ಅಂತ ಶುರು ಮಾಡಿದ್ರೆ ಅದಕ್ಕೆ ಅವಕಾಶಗಳಿದ್ದಾವೆ? ಹಂಗೇನಾದರೂ ಮಾಡಿದ್ರೆ ಅಲ್ಲಿ ದೇವಸ್ಥಾನ ಸಿಗುತ್ತಾ? ಸಿಗುತ್ತಣ್ಣ, ಸಿಗುತ್ತೆ, ದೇವಸ್ಥಾನವೂ ಸಿಗುತ್ತೆ. ಆ ದೇವಸ್ಥಾನಕ್ಕೆ ಖರ್ಚು ವೆಚ್ಚ ಅನ್ನೋತಕ್ಕದ್ದು ಅಲ್ಲೇ ಆಗುತ್ತೆ. ಮತ್ತೆ ಏನಂತಂದರೆ ಅದು ಸರ್ವೆ ನಂಬರ್ ಜಾಗದಲ್ಲಿದೆ. ಅದು ಸರ್ವೆ ನಂಬರ್ ಅಂದರೆ ಸರ್ಕಾರದ ಇಲ್ಲ ಮಾಲೀಕರದ್ದು? ಮಾಲೀಕರದ್ದು, ಅದು ಮಾಲೀಕತ್ವಕ್ಕೆ ಅವ್ರಿಗೂ ಪರ್ಮಿಷನ್, ಅವರು ಆ ವ್ಯಕ್ತಿಗಳು ಅವ್ರಲ್ಲಿ ಪರ್ಮಿಷನ್, ಯಾರು ಆ ಓನರ್ ಇರ್ತಾರೆ ಅವ್ರು ಆ ಓನರ್ ಇರ್ತಾರಲ್ಲ ಅವ್ರಿಗೆ ಅದು ಸಂಬಂಧಪಟ್ಟದ್ದು. ಅದನ್ನು ಬಿಟ್ಟರೆ ನಾವು ಅದನ್ನು ನಾನು ಪರ್ಮಿಷನ್ ಅಲ್ಲ, ನಾನು ಬೇಕಾದ್ರೆ ಜಾಗ ಗುರುತಿಸ್ಕೊಡ್ಬಲ್ಲಿ. ಸೊ ಇಲ್ಲಿದೆ ಅಂತ ನೀವು ತೋರಿಸ್ತೀರಾ? ನಾನು ಜಾಗ ತೋರಿಸಿ ಡೀಪ್ ನಾವು ತೋಡಿದ್ರೆ ದೇವಸ್ಥಾನ ಸಿಗ್ಬೋದು? ಫುಲ್ ದೇವಸ್ಥಾನ ಒಂದು 10 ಅಡಿ ತಗರ ಸಾಕು. 10 ಅಡಿ ಅಂದರೆ ಮೇಲೇನೇ ಇದೆ, ಮೇಲೇನೇ ಇದೆ, 10 ಅಡಿನೇ ಅಷ್ಟೇ. ಅದು ಯಾಕೆ ಅಂದರೆ ಹಿಂದ್ಗಡೆ ಒಂದು ಕೆರೆನ ಏನಾಯ್ತಾನೋ ಅದು ಏನೈತಿ ಎಲ್ಲ ಹೊಡ್ಕೊಂಡು ಅಂತಂತವೆಲ್ಲ ಸಾರಿಸ್ಬಿಟ್ಟೈತಿ. ಸೊ ಕೆರೆ ಕಟ್ಟೆ ಏನೋ ಹೊಡೆದೋಗಿ ಬಂದು ಮುಚ್ಚಿರೋದು ಅದು ಆ ಥರ ಮುಚ್ಚೋಗಿರೋದು. ಇದು ಮೊದಲು ಏನಾಯ್ತಾನ ಇದ್ದ ಟೈಮ್ಗಳಲ್ಲಿ ಸುರಂಗ ಮಾರ್ಗ ಮಾಡ್ಕೊಳೋರು. ಹಾಂ ಹೌದು. ಅವ್ರು ರಾಜರೇನಾಗುತ್ತೆ ಈ ಅವ್ರು ಗೌಪ್ಯಾಗಿ ಬಂದು ಅವ್ರು ದೇವ್ರ ದರ್ಶನ ಮಾಡ್ತಾರೆ ಅಂದರೆ ಟೆಂಪಲ್ಗೂ ಕೂಡ ಅವ್ರು ಸುರಂಗವಾಗಿ ಪಬ್ಲಿಕ್ ಗೊತ್ತಿಲ್ಲದ್ರೆ ಒಳಗಡೆನೇ ಬಂದು ಹೋಗ್ಬಿಡ. ಹಾಂ, ಗೋಪ್ತಲ್ಲಿ ಅವ್ರು ಏನೈತೆ ಶಕ್ತಿ ದೇವತೆನ. ಇವತ್ತು ಮಹಾನ್ ವಿದ್ವಾಂಸರು ಮಹಾನ್ ಹೇಳ್ತಾರೆ ಮನ್ಸಿನ ಮೇಲೆ ದೇವ್ರು ಬರ್ತಾನ, ಮನ್ಸಿನ ಮೇಲೆ ಇದು ಬರುತ್ತಾ, ದೇವ್ಗಳು ಇದೆಯಾ ಮನ್ಸಿನ ಮೇಲೆ ನಾವೆಲ್ಲ ಕಂಡಿಡ್ದೀವಿ ಅಂತ. ಅವೆಲ್ಲ ಏನಾಗುತ್ತೆ ಪರಿಶೀಲನೆ ಮಾಡ್ದಾಗ ಮಾತ್ರ ಗೊತ್ತಾಗುತ್ತೆ, ಪರಿಶೀಲನೆ ಮಾಡ್ದಲ್ಲೇ ಗೊತ್ತಲ್ಲ. ಆನಂತರ ಏನಾಗುತ್ತೆ ಇದು ಆ ಜಾಗದೊಳಗೆ ನಾವು ಎಷ್ಟು ತೆಗಿತೀವಿ ಬರ್ತೀವಲ್ಲ ಅಷ್ಟೊಳಗೆ ನಾ ಅದೇ ದೇವ್ರು ಹೆಂಗೆ ಕಾಣುತ್ತೆ ಅಂದ್ರಣ ಅಲ್ಲಿ ನೇನು ಇನ್ನೊಂದು 3 ಅಡಿ 4 ಅಡಿ ಮಣ್ಣು ತೆಗಿತಾ ಇದ್ದೇನೋ ಅಲ್ಲಿ ಸೂಕ್ಷ್ಮ ಗೊತ್ತಾಗ್ಬಿಡ್ತದೆ ನನಗೆ, ಕೈ ಕಾಲು ವೈಬ್ರೇಷನ್ ಬಂದುಬಿಡ್ತಾ ಜನಕ್ಕೇನ. ಹೌದಾ? ಅಷ್ಟು ಪವರ್ ಅದು, ಶಕ್ತಿವಂತೆ ಅವಳು ತಾಯಿ. ಓ ಸಾಧಾರಣ ಅಲ್ಲ, ಹಿಂಗೆ ಅಲ್ಲಿಗೇನಂತ ಹೋಗ್ತಿದ್ದಂಗೆ ಹಿಂಗೆ ಬಂದ್ಬಿಡ್ತಾವಣ ಕೈ, ಇಷ್ಟು ವೈಬ್ರೇಷನ್ ಆಗಿಬಿಡ್ತೈತಿ. ಈಗ ಇಲ್ಲಿ ಇಲ್ಲಿರೋದಕ್ಕೂ ಇಲ್ಲಿಗೆ ಹೋದಾಗ ವೈಬ್ರೇಷನ್ ಹಿಂಗಾಗುತ್ತೆ. ಆ ಸೂಚನೆ, ಅದು ಸೂಚನೆ. ಈಗ ನಾವು ಏನಾಗುತ್ತೆ ಈ ಬಿಸಿ ನಾವೀಗ ಇಲ್ಲಿ ಇಲ್ಲಿ ಕೋಲ್ಡ್ ವಾತಾವರಣ. ಹೌದು. ಈ ಕೋಲ್ಡ್ ವಾತಾವರಣಕ್ಕೆ ಹೋದಾಗ ಏನಾಗುತ್ತೆ ಕೈ ಹಂಗೆ ನಮಗೆ ಚಳಿ ಆಟೋಮೆಟಿಕಲ್ಲಿ ನಮ್ಮ ದೇಹದಲ್ಲಿ ಕ್ಲಿಯರ್ ಆಗುತ್ತೆ ನೋಡಿ. ಆ ಥರ ಇದು ಅದೇ ಬಿಸಿಗೆ ಬಂದಾಗ ನಮಗೆ ಶೆಕೆ ನಮ್ಮ ಮೈಯೆಲ್ಲ ಬೆರೆತು ಬಿಡ್ತೀವಿ. ಆ ಥರ ಇದಾಗಂತ ಅಷ್ಟು ಭಯ ಹುಟ್ಟಿಸ್ತೈತೆ ನಮ್ಮ ಆತ್ಮದಲ್ಲಿ. ಸೊ ಈಗ ಕೆಲವರು ಚೋಳರ ಕಾಲದ್ದು ಕೆಲವು ದೇವಸ್ಥಾನಗಳನ್ನ ನಾವು ಈಗಲೂ ನೋಡ್ತೀವಿ ಕೆಲವು ಭಾಗಗಳಲ್ಲಿ. ಚೋಳರು ಮತ್ತು ಇನ್ನೂ ತುಂಬ ಅಳಬರು ರಾಜರ ಮನೆತನಗಳವರು ದೇವಸ್ಥಾನಗಳನ್ನ ತುಂಬ ಚೆನ್ನಾಗಿ ಕಟ್ಟಿದ್ರು. ಇವಾಗ ನೀವು ಈಗ ಏನು ಅಖಿಲಾಂಡೇಶ್ವರಿ ದೇವಸ್ಥಾನ ನೋಡಿದರೆ ಭೂಮಿಯಲ್ಲಿ ಅದರದ್ದು ಆಕಾರ ತುಂಬ ಯಾವ ಥರ ಇದೆ? ಒಂದು ನಮ್ಮ ಹಂಪಿನಲ್ಲಿ ನಾವು ನೋಡ್ತೀವಲ್ಲ ಆ ಥರದ್ದ, ಇಲ್ಲ ಚೋಳರು ಕಟ್ಟಿರೋ ಥರದ್ದು ಏನಾದರೂ ಒಂದು? ಇಲ್ಲಣ್ಣ, ಈ ಥರ ತ್ರಿಶೂಲ ಇಟ್ಕೊಂಡ್ರದವರು. ತ್ರಿಶೂಲ ಇಟ್ಕೊಂಡಿದ್ದಾರೆ, ಈ ಥರ ತ್ರಿಶೂಲ ಇಟ್ಕೊಂಡು. 6 ಅಡಿ ವಿಗ್ರಹ ಅದು ಗೊತ್ತಾಗ್ಬೋದಾ? 6-7 ಅಡಿ ಐತೆ. 6-7 ಅಡಿ ಅಂದರೆ ಒಬ್ಬ ಮನುಷ್ಯನಕ್ಕಿಂತ ಮನುಷ್ಯನ. ನಾವೆಲ್ಲ 5-5.5 ಅಡಿ ಬರ್ತೀವೋ, ನಾವು 5.5 ಅಡಿ ಸ್ವಲ್ಪ ಹೆಚ್ಚು ಕಮ್ಮಿ, ನಮಗಿಂತ ದೊಡ್ಡದೇ ನಮ್ಗೇನ ದೊಡ್ಡದೈತೆ. ಅವ್ರೇನೈತೆ ಅಂದರೆ ಈ ಥರ ಆಕಾರದಲ್ಲಿ ಕುಂತಿರೋದು, ಈ ಕಾಲನ್ನ ಎತ್ತಿ ಕಡಿಕೆ ಹಾಕ್ಯಂಡಾರೆ, ಕಾಲ ಮೇಲೆ ಕಾಲ ಹಾಕ್ಕೊಂಡು ಈ ಥರ ಹಿಂಗೆ. ಹಾಂ, ಸೂಪರ್. ಹಾಂ, ಈ ಕಾಲನ್ನ ಹಾಕ್ಯಂಡ್ ಕುಂತಿದ್ದಾರೆ. ಆ ತಾಯಿ ಏನಾಗುತ್ತೆ ಅಂದರೆ ತಂತ್ರ ಕುತಂತ್ರ ಮಾಡಿ ಈ ರಾಜನ ಸೋಲಿಸ್ಬೇಕು ಅಂತ ಬರ್ತಾರೆ, ಸೈನ್ಯ ನಾಶ ಮಾಡಬೇಕು, ಮೋಸದಿಂದ ರಾಜನ ಸಂಹಾರ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ. ಇದು ಯಾವ ಹೊಸದಲ್ಲ, ನಾನು ಓದಿರೋದಲ್ಲ ವೀಕ್ಷಕರೆ. ಇದು ತಾಯಿ ಆತ್ಮದಿಂದ ನನಗೇನೈತೆ, ತಾಯಿ ಜ್ಞಾನದಿಂದ ನಾನು ಇದನ್ನೇನೈತೆ ಏನು ಇದನ್ನು ತುಳಿಬೇಕು ಅಂತ, ಅವನ್ನ ಸೋಲಿಸ್ಬೇಕು, ಈ ಇದನ್ನು ವಶಪಡಿಸ್ಕೊಬೇಕು ಅಂತ ಅಂದಾಗ ಆ ದೇವ್ರನ್ನ ಏನೈತೆ ಗೋಪ್ತ ರೂಪದಲ್ಲಿ ನಲ್ಮಾಳಿಗೆ ಒಳಗೆ ಸುರಂಗದಲ್ಲಿ ಬಂದು ಅವನ ತಾಯಿ ಭೇಟಿ ಆಗ್ತಾರೆ. ರಾಜ ಅಲ್ಲಿ ದರ್ಶನ ಮಾಡ್ಕೊಂಡು ಆ ತಾಯಿ ಹತ್ರ ಏನಾಗುತ್ತೆ, ಕವಿರತ್ನ ಕಾಳಿದಾಸ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಕವಿರತ್ನ ಕಾಳಿದಾಸದೊಳಗೆ ಅವನೇನೈತೆ ಕುರಿಕಾಯನ ಒಬ್ಬ ಕುರುವ ಹೋಗಿ ಅವನಿಗೆ ಜ್ಞಾನ ಆಗ್ತಾನೆ, ಅವನು ಕಾಳಿದಾಸ ಆಗ್ತಾನೆ. ಹೌದು, ಅದೆಲ್ಲರಿಗೂ ಗೊತ್ತಿದೆ, ಒಳ್ಳೆ ಜ್ಞಾನ ಸಿಗುತ್ತೆ ಅವ್ರಿಗೆ. ಒಂದು ನೀನು ಕಲ್ಲಿನಾಗ ಒಂದು ಚಿಲಿ ಆಗಲಿ, ಒಂದು ದೇವ್ರ ಪೋಡ್ದೊಳಗಾಗಲಿ, ನೀನು ಏನು ಆರಾಧನೆ ಮಾಡ್ತಿರ್ತೀಯೋ ಆ ಜ್ಞಾನದಿಂದ ನೀನು ಯಾವುದು ಬೇಕಾದ್ರೂ ಪರಿವರ್ತನೆ ಮಾಡ್ಕೊಬೋದಲ್ಲ. ಈಗ ನನಗೆ ಅವ್ನು ಬೋರ್ವೆಲ್ಲು, ಯಾರೇ ವಿಜ್ಞಾನಿ ಆಗಲಿ ಯಾರೇ ಸೈನ್ಸಿಸ್ಟ್ ಆಗಲಿ ಯಾರೇ ಬಂದು ನಾನು ಓಪನಾಗಿ ಚಾಲೆಂಜ್ ಮಾಡಿ ತೋರಿಸ್ತೀನಿ. ಯಾತಕ್ಕೆ ಅಂದರೆ ನನಗೆ ಅದೇ ನನ್ನ ವಿಜ್ಞ, ನನಗೆ ಅದೇ ಒಂದು ಸಬ್ಜೆಕ್ಟು,
ನನಗೆ ಇನ್ನೊಂದು ನನಗೆ ಇದನ್ನು ತೋರಿಸು ಇದನ್ನು ತೋರಿಸು ಅಂದರೆ ನಾನು ತೋರಿಸಲ್ಲ. ಯಾಕೆಂದರೆ ನನ್ನ ಸಬ್ಜೆಕ್ಟ್ ಏನಿದೆ, ನಾನು ಏನು ವಿದ್ಯಾಭ್ಯಾಸ ಮಾಡಿರ್ತೀನಿ, ನಾನು ಏನು ಜ್ಞಾನ ತಾಂಡಿರ್ತೀನಿ ಅಷ್ಟು ಮಾತ್ರ ನಾನು ಅದನ್ನು ನಾನು ತೋರಿಸಬಲ್ಲೆ. ಇದನ್ನ ಏನಾಯ್ತು, ನಾನು ಆಕಸ್ಮಿಕವಾಗಿ ನಾನು ಇದನ್ನು ನೀವು ಮಾತಾಡಿದಕ್ಕೆ ನಾನು ಅದನ್ನು ಮಾಡೋಕೆ ತುಂಬ ಇಂಟ್ರೆಸ್ಟ್ ಇದೆ. ಯಾಕಂದರೆ ಇದು ನಿಮಗೆ ನೀವು ಯಾವುದೋ ಒಂದು ಬೋರ್ವೆಲ್ ಪಾಯಿಂಟ್ ಕೊಟ್ಟು ಅಲ್ಲಿ ಬಂದುಬಿಟ್ರಿ ಈ ಜಾಗ, ಬಟ್ ಅಲ್ಲಿ ಎಷ್ಟು ಪವರ್ ಇರೋದು, ಒಂದು ಪುಣ್ಯದ ಜಾಗ ಇದೆ. ಎಷ್ಟೋ ಈಗ ಒಬ್ಬರು ನಾವೊಂದು ದೇವಸ್ಥಾನಗಳು ಕಟ್ಟಬೇಕಾದ್ರೆ ಈಗಿನ ಕಾಲದಲ್ಲಿ ಎಷ್ಟೋ ಖರ್ಚುಗಳು ಬರ್ತದೆ, ಖರ್ಚು ಬರ್ತದೆ. ಬಟ್ ಆ ಥರದ್ದೊಂದು ಹಳೆ ದೇವಸ್ಥಾನ, ಅದ್ರ ಪವರ್ ಇರೋ ಜಾಗ, ಸುಮ್ಮನೆ ಡಮ್ಮಿ ಏನೋ ಬಿದ್ದೋಗಿರೋ ಆಳು ಬಿದ್ದಿರೋ ಜಾಗ ಆದಾಗ ಓಕೆ ಬೇಡ ಅನ್ಬೋದು, ಅಲ್ಲಿ ಪವರ್ ಇದೆ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ನಾವು ಅದರಲ್ಲಿ ಸ್ವಲ್ಪ ಆಸಕ್ತಿ ಕೊಟ್ಟು ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀವಿ, ಅದ್ರ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ವಿ. ಯಾರಾದರೂ ಇಂಟ್ರೆಸ್ಟ್ ಇರೋರು ಆ ಜಾಗನ ಹುಡುಕಿ ಅಲ್ಲೇನಾದರೂ ಸಂಶೋಧನೆ ತೆಗೆಸಿದ್ರೆ ಅದು ಇನ್ನೂ ಒಂದು ಪವಿತ್ರವಾಗಿ ಅದೊಂದು ನಮ್ಮ ರಾಜ್ಯಕ್ಕೆ ಒಂದು ಹೊಸ ಒಂದು ನಮ್ಮ ಸರ್ಕಾರಕ್ಕಾಗಲಿ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಒಳ್ಳೇದಾಗಬೇಕು, ಜನಗಳು ಒಳ್ಳೇದಾಗಲಿ. ಸೊ ಹಾಗಾಗಿ ಮುಚ್ಚೋಗಿರೋದು ದೇವಸ್ಥಾನ, ಅದು ಎಲ್ಲರಿಗೂ ಸೇರಿದ್ದು, ದೇವರು ಎಲ್ಲರಿಗೂ ಅಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತ ಇದೆ. ಅಲ್ಲಿ ಪ್ರತ್ಯಕ್ಷವಾಗಿ ಏನೈತೆ, ಅಲ್ಲಿ ಜಾಗನ ನಾನು ಏನೈತೆ ತೋರಿಸಬಲ್ಲೆ. ಅದನ್ನು ಏನೈತೆ, ಅಲ್ಲಿ ಒಂದು ತಲೆ ಮುರಿದೋಗಿರೋದು, ಅಲ್ಲಿ ಏನೈತೆ ಆ ಮಾಲೀಕನಿಗೂ ಗೊತ್ತದು. ಅಲ್ಲೇ ಇಟ್ಟು ಒಂದು ಒಂದು ಗಿಡದ ಬಿಡ್ದಾಗ ಒಂದು ಕಲ್ಲಿನ ತಾಗ ಇಕ್ಕ್ಯಾರಿ ಅದನ್ನು ತಲೆ ಮಕಡ ನಾನು ಇವ್ರದ್ದ ಇದೇನಂತೀವಲ್ಲ ನಾನು ನರ್ತಕಿಯರ್ ನರ್ತಕಿಯರ್ನ ಆ ಕಡೆಗೆ ಒಬ್ಬರನ್ನ ಈ ಕಡೆಗೆ ಒಬ್ಬರನ್ನ ಶಿಲಾಬಲಕ್ಕೆ ಥರ ನಿಲ್ಲಿಸ್ತಾರೆ ಹೆಣ್ಣು ದೇವ್ರುಗಳಿಗೆ. ಅದನ್ನು ಅಲ್ಲಿ ಒಂದು ಮಕ ಐತೆ ಅಲ್ಲಿ, ಅದನ್ನು ನನಗೆ ತೋರಿಸ್ತಾವನು, ನಾನು ಬೈದ ಮೇಲೆ ತೋರಿಸ್ತಾವನು ನಿಜಾಣ ನೀವೇನೋ ಅನ್ಕೊಂಡಿದ್ದೆ, ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಶಕ್ತಿ ಐತೆ ಅಂತ. ಈ ದೇವಸ್ಥಾನ ಎಷ್ಟು ವರ್ಷ ಹಳೆಯದು ಗೋವಿಂದ? ಮೂಲ ತಾಯಿ ಎಷ್ಟು ವರ್ಷ ಹಳೆಯದು? ಫುಲ್ ಟೋಟಲ್ ದೇವಸ್ಥಾನ ನೀವು ಯಾವ ರಾಜರು ಯಾವ ಕಾಲದಲ್ಲಿ ಕಟ್ಟಿರೋದು ಏನಾದರೂ ಪತ್ತೆ ಆಗ್ತದ? ಒಂದು 600 ವರ್ಷದ 600 600 ಒಂದು 600 ವರ್ಷ ತನಕ ನನಗೆ ಗೋಚರ ಸಿಗ್ತಾ ಐತಿ. ಅದಕ್ಕೆ ಒಳ್ಳೇದು ಅಂತೀರಾ? ಹ್ಞೂ. ಆಮೇಲೆ ಪಾ ಬರ್ತೈತೆ ಹೆಸರು ಪಾ. ಹ್ಞೂ. ಅದರಲ್ಲಿ ಯಾವ್ದು ಬೇಕಾದ್ರೆ ನಾವು ಇದು ರೊಟೇಷನ್ ಮಾಡ್ಕೊಂಡು ಹೋಗ್ಬೋದು. ಆ ರಾಜ್ಯ ಥರ ಬರ್ತೈತೆ. ಆಮೇಲೆ ದೊಡ್ಡ ಆ ಬರುತ್ತೆ. ಹ್ಞೂ. ಇವೆರಡು ಅಕ್ಷರದಿಂದ ಅದೇನೈತೆ ಅವ್ರಿಗೆ ಸೂಕ್ಷ್ಮ ಗೊತ್ತಾಗುತ್ತೆ ಆ ರಾಜರು ಅಳೋಕೆ ಇದರಲ್ಲಿ ಅಂತ. ಹ್ಞೂ. ಆ ರಾಜ ಬಂದ್ಬಿಟ್ಟು 6 ಅಡಿ ಹೈಟು, ಗೋಲ್ ಮುಖ, ಉದ್ದ ಮುಖ, ಸಾಧಾರಣ ಮೈಕಟ್ಟ, ಒಂದು ದಪ್ಪನೂ ಇಲ್ಲ ಏನಿಲ್ಲ. ಪಾ ಅಂದರೆ ಇಮ್ಮಡಿ ಅಂತ ನೀವು ಗ್ರಾಮ ಹೆಸರು ಹೇಳಿದ್ರಿ. ಪಾ ಅಂದರೆ ಪುಲಿಕೇಶಿ ಅಂತ ಏನಾದರೂ ಆಗ್ಬೋದ? ಇಮ್ಮಡಿ ಪುಲಿಕೇಶಿ ಅನ್ನೋ ಹೆಸರು ಸಿಂಕ್ ಆಗ್ತಾ ಐತೆ, ಹಾಗಾಗಿ ನಾನು ಯೋಚನೆ ಮಾಡಿದೆ ಪಾ ಅಂತ ಹೇಳಿದ್ದಕ್ಕೆ. ಹ್ಞೂ. ಇರ್ಬೋದಣ್ಣ. ಹಾಂ. ಅವರು ಇತ್ತೀಚೆಗೆ ರಾಜರಣ್ಣ. ಅವರು ಅಳಬ್ರಲ್ಲ. ಅಳಬ್ರಲ್ಲ ಅವರು ಇತ್ತೀಚೆಗೆ ರಾಜರು ಅಷ್ಟೇ. ಪುಲಿಕೇಶಿ ಇಮ್ಮಡಿ ಅನ್ನರು ಅದಕ್ಕೂ ಅಳಬ್ರು. ಇವರು ಅಳಬ್ರು. ಅದಕ್ಕಿನ್ನ ಏನೈತೆ ಮೂಲತ ಬಂದ್ಬಿಟ್ಟು ಓಕೆ ಒಂದು 3 ರಾಜ್ಯಗಳನ್ನೆಲ್ಲ ಗೆದ್ದು ಈ ರಾಜ್ಯಕ್ಕೆ ಬಂದರು. ಅದು ಅಂದರೆ ವೀರರು ಶೂರರು ವೀರರು. ಅವತ್ತಿನ ಇವತ್ತು ಪಕ್ಕದ ಮನೆಗೆ ಏನು ನಡೆದ್ರೆ ನಮಗೇನಾಗಬೇಕು ಅಂತಾರೆ ರಾಜ್ಯಗಳಿಗೆ ಗೆಲ್ಲಬೇಕು ಅಂದರೆ. ಅವತ್ತು ನನ್ನ ಊರಿಗೆ ಯಾರನ್ನೋ ಒಬ್ಬನು ಬಂದು ಸುಮ್ಮನೆ ಸಾಧಾರಣ ಕೆಣಕದ ಇಂಥವ್ನು ಬಂತ ಅಂತಂದರೆ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದೇಶ ಕಾಪಾಡ್ಕೊಂಡಾರ. ಅವತ್ತು ಪ್ರಾಣಗಳನ್ನ ತ್ಯಾಗ ಮಾಡ್ಕೊಂಡು ಮಾಡಿದ್ದಾರೆ ಎಷ್ಟೋ ಬಲಿದಾನ. ಇವತ್ತು ಬಲಿದಾನಗಳಾಗಿ ಏನೈತೆ ಅಂದಾಗ ಇವತ್ತು ನಮ್ಮ ನೆರೆ ಊರಿಗೆ ಈ ಥರ ಆಗ್ತಾಯಿತ್ತು ಅಂದಾಗ ಅವ್ರು ದಂಡ ಎತ್ಕೊಂಬಂದು ಆ ರಾಜ್ಯ ಬಿಡಿಸ್ಕೊಂಡ್ರು. ಅದನ್ನು ಅಂದರೆ ರಕ್ಷಣೆ ಮಾಡಿ ಬಿಡಿಸ್ಕೊಂಡಿದ್ದಾರೆ. ರಕ್ಷಣೆ ಅನ್ನತಕ್ಕಂಥ ನಮ್ಮ ಜೀವನ ಕಾಪಾಡ್ಕೊಂಡು ಇವತ್ತಿನ ನಮ್ಮ ಮಕ್ಕಳು ಮುಂದೆ ಮೊಮ್ಮಕ್ಕಳೇ ಆಗಲಿ ಸುಖ ರೀತಿಯಲ್ಲಿ ಜೀವನ ಸಾಗಿಸ್ಬೇಕು ಅನ್ನೋದು ಅವ್ರು ಕೊಟ್ಟಂಥ ಕೊಡುಗೆ. ಇವತ್ತು ಇದರಲ್ಲಿ ಏನಾಗುತ್ತೆ ಅಂದರೆ ನಮ್ಮವ್ರಿಗೆ ಇದನ್ನು ಅದನ್ನು ಆಚಾರ ವಿಚಾರ ನಮ್ಮ ಕೈಲಿ ಬಳಸ್ಕೊಳಕ್ಕಾಗ್ತಾ ಇಲ್ಲ. ಅದು ಅಷ್ಟು ಇವತ್ತು ಭಾರತ ಅನ್ನತಕ್ಕದ್ದು ಇಡೀ ಏನು ವಿಶ್ವ ನಮ್ಮನ್ನು ತಿರುಗಿ ನೋಡ್ಬೇಕಾಯ್ತು. ಆ ಥರ ಇದ್ರಿವಿ ಈಗ ಅದು ಮೋಸ ಆಗಿದೆ. ಇದು ನಮ್ಮಲ್ಲಿ ನಾವೇ ಕಳ್ಕೊತಾ ಇದ್ದೀವಿ ಶಕ್ತಿನಣ್ಣ. ಯಾವ ಥರ ತಿಳ್ಕೊಳ್ರಿ ಅಂದರೆ ಆಚಾರ ಇಲ್ಲ, ದೈವ ಭಕ್ತಿ ಅನ್ನತಕ್ಕದ್ದಿಲ್ಲ, ಮೂಢನಂಬಿಕೆ ಅಂದರೆ ಭಗವದ್ಗೀತೆ ಸತ್ಯವನ್ನು ಹೇಳ್ತೇನೆ ಸತ್ಯವನ್ನು ಹೇಳ್ತೇನೆ ಅಂತ ಹೇಳ್ಬಿಟ್ಟು ಯಾಕೆ ಪ್ರಮಾಣ ಮಾಡ್ತೀವಿ? ಇದು ಸತ್ಯ ಅನ್ನತಕ್ಕದ್ದು ನಾವು ನಂಬ್ತೀವಿ. ಆ ಸತ್ಯ ನಾವು ಪರಿಪಾಲನೆ ಮಾಡಬೇಕಾದಾಗ ಏನೈತೆ, ಇದನ್ನು ದೇವರೇ ಇಲ್ಲ ಅಂತಾರೆ, ಮೂಢನಂಬಿಕೆ ಬೊಕ್ಕೆ ಅನ್ಬಿಡು ಅಂತ ಹೇಳ್ಬಿಟ್ಟು ಕೈದಿಗಳು ಯಾಕೆ ಅದನ್ನು ನಂಬ್ತಾರೆ? ಕೈದಿಗಳು ನಂಬಲ್ಲ, ಅವನಿನ್ನೂ ಕೈದಿನೇ ಆಗ್ತಾನೆ. ಒಂದು ಸಮಯ ಹೌದು. ಈಗ ನಮಗೆ ಇದನ್ನು ಇದಕ್ಕೆ ಬುಕ್ಗಳಲ್ಲಿ ಇದರಲ್ಲಿ ಏನು ಶಕ್ತಿ ಐತೆ ಇದನ್ನು ನಾವು ಹೊರ್ತ್ಕೊಂಡಾಗ ಅದಕ್ಕೆ ನಮಗೆ ಏ ಅದನ್ನು ಮುಟ್ಟಬಾಡ ಮುಟ್ಟಿರೋ ಕರೆಂಟ್ ಹೊಡಿತೈತೆ ಶಾಕ್ ಹೊಡಿತೈತೆ ಅಂತ ಭಯ ಹುಟ್ಟಿಸ್ದಾಗ ಮುಟ್ಟಲ್ಲ. ಹೌದು.
ಸಣ್ಣದ್ರಿಂದ ಅವನ್ನ ಎದುರಿಸ್ಕೊಂಬಂದ್ರೆ ಅವನು ಮುಟ್ಟಲ್ಲ ಅವನು. ನಾವು ದೊಡ್ಡನಾದೇ ಇದೇನು ಮಾಡ್ತೈತೆ ಬಿಡು ಅಂದಾಗ ಅವನೇ ಮಾಡ್ತಾನೆ, ಇದನ್ನೇ ಹಸಿತಾನೆ ಇದನ್ನೇ ಹಸಿತಾನೆ. ಆಟದ ಹೊಸ್ತಾಗ್ತಾವ. ಮಾಮೂಲಿ ಓದೋ ಬುಕ್ಕಿಗೂ ಭಗವದ್ಗೀತೆಗೂ ಸೇಮ್ ಒಂದೇ, ಅದು ಬುಕ್ಕು ಆಡ ವಸ್ತುಗಳಾಗ್ಬಿಡ್ತವೆ. ಬೆಲೆ ಕಳ್ಕೊಂತು, ಬೆಲೆ ಕಳ್ಕೊಳೋದೇನು ಕಳಿಸ್ತಾ ಗೊತ್ತಾ ಇದ್ದೀರ ನೀವು. ಇವತ್ತು ನಮ್ಮ ಭಾರತೀಯ ನಾರಿಗಳು ಇವತ್ತು ಸಿಂಧೂರ ಅನ್ನತಕ್ಕದ್ದು ಈ ಹಣೆ ಕುಂಕುಮ ಒಬ್ಬನ ಬರೋ ಶತ್ರುನ ಎದುರಿಸ್ತೈತಿ. ಹೌದಾ? ಈ ಬರೋ ಶತ್ರುನ ಏನೈತೆ ಅವ್ನು ನೆಗೆಟಿವ್ನ ಎದುರಿಸ್ತೈತೆ. ಏನೈತೆ ನಮ್ಮ ತಾಯಿ ಏನೈತೆ ಮಾಂಗಲ್ಯ ಭಾಗ್ಯ ಅನ್ನತಕ್ಕದನ್ನು ಸ್ಥಿರವಾಗಿ ಕಾಪಾಡ್ಕೊಂತಾರೆ. ಎಂಥ ಬೆಂಡಾಗಿದ್ದ ಕಂಬ ಮುತ್ತೈದೆ ಏನೈತೆ ಇವರು ಸುಮಂಗ್ಲಿಯರು ಪತುರೈತೆ ಅನ್ನತಕ್ಕದ್ದನ್ನು ಏನೈತೆ ಅಂಥ ರಾಜರು ಒಬ್ಬೊಬ್ರಿಗೆ ಎತ್ತಕ್ಕಾಗದ್ರೆ 100 ರಾಜ್ಯನ ಎತ್ತಕ್ಕಾದ್ರೂ ಒಬ್ಬೊಬ್ರು ಎತ್ತು ನಿಲ್ಸ್ಯಾರ ಅಣಕಲ್ಲು ಇತಿಹಾಸ ಐತವು. ಆ ಥರ ಇವತ್ತು ನಮ್ಮ ಇದರಲ್ಲಿ ಪೂಜೆ ಮಾಡೋದೇ ಕಷ್ಟ ಆಗೈತೆ, ಸ್ವಲ್ಪ ಕುಂಕುಮ ಇಟ್ಕೊಳೋದೇ ಕಷ್ಟ ಅನ್ನತಕ್ಕದ್ದು ಅದನ್ನು ನಿನಗೇನೆ ಗೊತ್ತು ಇಟ್ಕೊಂಡ್ರೆ ಅದನ್ನು ನಾವು ಕಾಪಾಡ್ಕೊಂಡು ಹೋದಾಗ ನಮ್ಮ ದೇಶನ ಯಾವುದೇ ಪರಿಸ್ಥಿತಿ ಒಳಗೆ ಯಾವುದೇ ಅಪಾಯದೊಳಗೆ ನಾವು ರಕ್ಷಣೆ ಮಾಡ್ಕೊಂಬೋದಣ. ನಮ್ಗೆ ಏನಾಯ್ತು ಅಂದ್ರೆ ಒಂದು ಫೋಟೋದಾಗಲಿ ಒಂದು ಶಿಲೆ ಒಳಗಾಗಲಿ ನಾವು ದೇವ್ರು. ಯಾಕೆ ಅಂತಂದರೆ ಈ ಮನೆ ಒಳಗೆ ಮನೆ ಫಸ್ಟು ದೇವಾಲಯ ಆಗಬೇಕು. ಮನೆಯೇ ದೇವಾಲಯ, ಮನೆ ದೇವಾಲಯ ಆಗಬೇಕು. ನಾವು 100 ಗುಡಿ ಸುತ್ತೋದ್ಕಿಂತನ ನಮ್ಮ ಮನೆ ಒಳಗೆ ದೇವ್ರನ್ನ ಕಂಡ್ಕೊಂಡು ನಮ್ಮ ಮನಸ್ಸಿನೊಳಗೆ ನಾವು ಏನೈತೆ ದೇವ್ರನ್ನ ಆರಾಧನೆ ಮಾಡ್ಕೊಂಡಾಗ ಅದೇ ಒಂದು ನಮಗೆ ಜ್ಞಾನ ಅನ್ನತಕ್ಕದ್ದು ಅಭಿವೃದ್ಧಿ ಆಗ್ತಾ ಇರುತ್ತೆ. ಅದನ್ನು ಇನ್ನೊಬ್ಬರ ತಕ್ಕ ನಾವು ಹೋಗಿ ಶಾಸ್ತ್ರ ಕೇಳಬೇಕು, ಇನ್ನೊಬ್ಬರನ್ನ ಟೈಮ್ ಕೇಳಬೇಕು ಅನ್ನೋದು ಅವಶ್ಯಕತೆ ಇರೋಲ್ಲ. ನಮಗೇನು ಅನ್ನತಕ್ಕದ್ದು ನಮ್ಮನ್ನು ನಾವೇ ಗುರುತಿಸ್ಕೊಂಡು ಹೋಗ್ಬೋದು. ಅದನ್ನು ಎಪಿಸೋಡ್ಗಳಾಗ ನಾನು ಬೇಕಾದ್ರೆ ತಿಳಿಸ್ತೀನಿ. ಯಾವ ಥರ ಜಪ ಮಾಡ್ಬೋದು, ಯಾವ ಥರ ಸಿದ್ಧಿ, ಯಾವ ಥರ ಜ್ಞಾನದಲ್ಲಿ ನಾವು ಹೋಗ್ಬೋದು. ಯಾವತ್ತು ನಾವು ಜ್ಞಾನದಿಂದ ವಿಜ್ಞಾನ ಬೆಳೆಸ್ಕೊಂಬೋದು, ಬಿಟ್ಟರೆ ವಿಜ್ಞಾನದಿಂದ ಜ್ಞಾನ ಬೆಳೆಸೋಕ್ಕಾಗಲ್ಲ ಅಣ್ಣ. ಯಾಕೆ ಅಂದರೆ ಜ್ಞಾನ ಅನ್ನತಕ್ಕದ್ದು ದೇವರಿಂದ ಬರೋದು, ವಿಜ್ಞಾನ ಅನ್ನತಕ್ಕದ್ದು ನಾವು ಇದರಿಂದ ಇದನ್ನು ಯಾವ ಥರ ಕಂಡಿಡ್ಕೊಂಬೋದು ಅನ್ನೋದು. ಆ ಜ್ಞಾನ ಪಡ್ಕೊಬೇಕಾದ್ರೆ ಅದು ಜ್ಞಾನದಿಂದಲೇ ವಿಜ್ಞಾನಕ್ಕೆ ನಾವು ತೋರಿಸ್ಕೊಡೋದು. ಜ್ಞಾನ ಬೇಕು. ನಮ್ಮ ವಿಜ್ಞಾನಿಗಳು ಇವತ್ತು ಒಂದು ದೇವ್ರನ್ನ ಆರಾಧನೆ ಮಾಡ್ಕೊಂತೀವಿ ನಮ್ಮ, ಯಾಕಂದರೆ ಹಿಂದೂ ಸಂಪ್ರದಾಯ ನಮ್ಮದು. ನಾವು ಏನೈತೆ ಭಾರತೀಯರಾಗಿರೋದ್ರಿಂದ ನಾವು ಒಂದು ಏನೇ ಕಂಡಿಡಿಬೇಕಾದಾಗ, ಒಂದು ಲೈಟ್ ಕಂಡಿಡಬೇಕಾದ್ರೆ, ಒಂದು ಮೊಬೈಲ್ ಕಂಡಿಡಬೇಕಾದ್ರೆ ನಾವು ಒಂದು ದೇವ್ರನ್ನ ಆಹ್ವಾನ ಮಾಡ್ಕೊಂಡು ದೇವ್ರ ಮುಖಾಂತರ ಜ್ಞಾನಕ್ಕೆ ತಗೊಂಡು ಆನಂತರ ನಾನು ಇದನ್ನು ಕಂಡೇ ಈ ವಸ್ತುನ ಅನ್ನೋದು. ಆವಾಗ ನಾನೊಂದು ವಿಜ್ಞಾನಿ ಅನ್ನೋದು ಇದು ಅಣ್ಣ. ಜ್ಞಾನ ಯಾವತ್ತೂ ನಮಗೆ ಸೂಪರ್. ಅದನ್ನು ವೀಕ್ಷಕರೇ, ಗೋವಿಂದಣ್ಣವರು ಆ ಜಾಗದ ಹೆಸರು ಹೇಳವರೇ, ಒಂದು ಚಿಕ್ಕಮಂಗಳೂರು ಹತ್ರ, ಚಿಕ್ಕಮಂಗಳೂರು ಇಮ್ಮಡಿ, ಇಮ್ಮಡಿ ಅನ್ನೋ ಒಂದು ಹಳ್ಳಿ. ಸೊ ಅಲ್ಲಿ ಒಂದು ಪುರಾತನವಾದ 600 ವರ್ಷದವರೆಗೂ ಅವ್ರ ಗೋಚರ, ಅದಕ್ಕೂ ಹಳೇದು ಅಂತ ಹೇಳ್ತಾವ್ರೆ. ಸೊ ಅಲ್ಲಿ ಅಖಿಲಾಂಡೇಶ್ವರಿ ತಾಯಿ. ಸೊ 7 ಅಡಿ ಅಂದರೆ ನಮಗಿಂತ ಹೈಟು, ಅಷ್ಟು ದೊಡ್ಡದಾಗಿರೋ ಒಂದು ಮೂರ್ತಿ ಇದೆ ಅಂತ ಹೇಳ್ತಾವ್ರೆ. ಸೊ ಅಲ್ಲಿ ಓಪನ್ ಮಾಡಿ ಯಾರಾದರೂ ಆಸಕ್ತರು ಆ ಜಾಗನೇನಾದರೂ ಹೋಗಿ ಗುರುತಿಸು, ಅವರು ಓನರ್ಸು. ಯಾಕಂದರೆ ಈಗೆಲ್ಲ ಭೂಭಾಗ ಅವರು ಅವಾಗೆಲ್ಲ ಓಪನ್ ಇರೋದು, ಈಗ ಅವ್ರಿಗೆ ಲಿಮಿಟಾಗಿ ಯಾರ್ಯಾರು ಹೆಸರುಗಳಲ್ಲಿ ಇರುತ್ತೋ ಅವ್ರು ಕೊಂಡವರು ಏನು ಮಾಡೋರು ಗೊತ್ತಿಲ್ಲ. ಸೊ ಆ ಓನರ್ಸ್ಗಳ ಹತ್ರ ಏನಾದರೂ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಆ ಜಾಗನೇನಾದರೂ ಓಪನ್ ಮಾಡಿಸೋತಾರೆ, ಯಾವುದಾದ್ರೂ ಕೈ ಇಟ್ಟರೆ. ಸೊ ಅಲ್ಲಿ ಇದೆ ತಾಯಿ ಅನ್ನೋದನ್ನ ಭರವಸೆ ಕೊಟ್ಟು ಮಾತಾಡಿದ್ದಾರೆ. ಅದನ್ನ ಯಾಕೆಂದ್ರೆ ಅದು ಅವರು ಅವ್ರಿಗೆ ಸಂಬಂಧಪಟ್ಟದ್ದು. ಇದನ್ನ ನೀವೆಲ್ಲ ನಾನು ನಮ್ಮ ಪಾಯಿಂಟ್ ಮಾಡಿದ್ರು ಮುಖಾಂತರ ಸೊ ತಿಳಿಸಿದ್ದೀನಿ. ಆಸಕ್ತರು ಅದನ್ನು ಬಳಸ್ಕೋಬೇಕು, ಇಲ್ಲಾಂದರೆ ಅದ್ರ ಬಗ್ಗೆ ಆಸಕ್ತಿ ಇದ್ದವರು ಅಲ್ಲಿಗಂಟ ಹೋಗಿ ಏನಾದರೂ ಅದನ್ನು ಮಾಡೋಕ್ಕೆ ಸಾಧ್ಯ ಇದ್ದರೆ ಓಪನ್ ಮಾಡಲಿ ಅಂತ ನಮ್ಮ ಆಸೆ. ಸೊ ಈ ವಿಚಾರ, ಇದು ನಮ್ಮ ಒಂದು ಧರ್ಮ, ಭಾರತೀಯ ಒಂದು ಸಂಸ್ಕೃತಿ ಸಂಸ್ಕಾರ. ಒಂದು ತಾಯಿ ಅಖಿಲಾಂಡೇಶ್ವರಿ ಅಂದರೆ ಅವರಿಗೆ ದೊಡ್ಡ ದೇವರು ಆಲ್ಮೋಸ್ಟ್, ಅದು ಅಖಿಲಾಂಡ ಬ್ರಹ್ಮಾಂಡ ನಾಯಕಿ ಅಂತ ಏನಂತೀವಣ್ಣ ನಾವು. ಬ್ರಹ್ಮಾಂಡಕ್ಕೆ ನಾವೇನೈತೆ 3 ಲೋಕ, ವೈಕುಂಠ, ಕೈಲಾಸ, ಬ್ರಹ್ಮಾಂಡ. ಈ ಬ್ರಹ್ಮಾಂಡ ನಾಯಕ ಅಂದರೆ ಅವ್ರಿಗೆ ಈ 3 ಒಂದಿಗೆ ಆಗುತ್ತೆ. ಅಖಿಲಾಂಡ ಅಂತ ದೇವಿದು ಇನ್ನೂ ಅಲ್ಲಿ ಪವರ್ ಇದೆ ಅಂತ ಹೇಳ್ತಾವ್ರೆ. ಅಲ್ಲಿ ಇನ್ನೂ ಅದು ದೇವಸ್ಥಾನ ತೆಗೆದ್ರೆ, ಅಲ್ಲಿ ಸಂಶೋಧನೆ ಮಾಡಿ ಯಾರಾದರೂ ತೆಗೆದ್ರೆ ಆ ದೇವಸ್ಥಾನ ನಿರ್ಮಾಣ ವೆಚ್ಚ ಕೂಡ ಅಲ್ಲೇ ಸಿಗುತ್ತೆ ಅನ್ನೋ ಥರ. ನಿಮಗೆ 6 ಅಡಿ 7 ಅಡಿ ಅಂತಂದರೆ ಬರೀ ಪೂರವು ಏಕಶಿಲೆ ಇರಲ್ಲ, ಅದು ಪೀಠ, ಪಾಣಿಪೀಠ, ಮತ್ತು ಅದರಲ್ಲಿ ಏನೈತೆ ಅವಳಿಗೆ ಪದ್ಮಾಸ್ತನ, ಇದನ್ನು ಅವ ಇದ್ರ ಮೇಲೆ ಅವ್ರ ಸ್ಥಾಪನೆ ಆಗಿರ್ತೈತಲ್ಲ, ಆ ಸ್ಥಾಪನೆಗಳ ಮೇಲೆ ಅಷ್ಟು ನನಗೆ ಭೂಮಿಯಿಂದ ಅಷ್ಟು ಅಷ್ಟು ಇರೋದು. ಪೀಠ ಎಲ್ಲ ಸೇರಿಣ. ಆಮೇಲೆ ಪೂರ ಏಕಶಿಲೆ ಅನ್ಕೊಂಬಿಟ್ಟಾರೆ ಜನ, ಏ ಅವ ಚೆಕ್ ಮಾಡಿ ಏನಪ್ಪ ಹಿಂಗೆ ಸುಳ್ಳಾಡಿದ್ರ ಅವಯ್ಯ ಅಂತಾರೆ. ಆಮೇಲೆ ಇವೆಲ್ಲ ಬರ್ತವೆ, ಓ ಫೋನ್ ಮಾಡ್ತಾರೆ ನಿಮ್ಗೆ ಗೊತ್ತೈತಂತ. ಆಮೇಲೆ ಅವರು ಇವತ್ತು ನೋಡ್ತಾ ಇರ್ಬೋದು, ಆದರೂ ನೋಡಿದ್ಮೇಲೆ ವೀಕ್ಷಕರು ಅವರು ಫೋನ್ ಮಾಡ್ತಾರೆ, ನೀವು ಪಾಯಿಂಟ್ ಮಾಡೋಗ್ರಿ ಅಂತಾರೆ, ಇದನ್ನೆಲ್ಲ ಎಲ್ಲ ಹೇಳಿದ್ರ ಅಂತಾರೆ. ಏನೋ ತಪ್ಪಿಲ್ಲ, ಯಾಕಂದ್ರೆ ಅವರು ಅದ್ರ ಬಗ್ಗೆ ಚಿಕ್ಕದಾಗ ಒಂದು ಸ್ವಲ್ಪ ಕಾಣಿಸ್ತಂದಿದ ತಕ್ಷಣ ನಾನು ಆಸಕ್ತಿ ಹೆಚ್ಚಾಗಿ ಬಂದು ನಾನು ಅವರು ಅದೊಂದು ಎಪಿಸೋಡೇ ಮಾಡೋಣ, ರೀಚ್ ಆಗಬೇಕು ಅಂತ ಮಾಡಿದ್ದೀನಿ. ಸೊ ಈ ವಿಚಾರ ನಾನು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀನಿ. ಇದು ಇನ್ನು ಮುಂದೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಗೋವಿಂದರಾಜವ್ರ ಹತ್ರ ಮಾತಾಡ್ತೀನಿ. ಸಾಧನೆ, ಸಿದ್ಧಿ ಸಾಧನೆ ತಾಯಿ ಮುಖಾಂತರ, ಸೊ ಅದು ಯಾವ ರೀತಿ ಪಡ್ಕೋಬೇಕು ಅದೊಂದು ವಿಚಾರ ಐತೆ, ಅದನ್ನು ಮಾತಾಡ್ತಾ ಹೋಗ್ತೀನಿ. ಸೊ ಸಾಧಕರಿಗೆ ಸಾಧನೆ ಮಾಡೋರಿಗೆ ಹೆಲ್ಪ್ ಆಗಬೇಕಿದು ಅಂತ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ.